ಡಿಸಿಎಂ ಜಗದೀಶ್ ಶೆಟ್ಟರ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ ಏನು ಕುರಿತಾಗಿ ನೋಡೋಣ ಸರ್ ಇವತ್ತಿನ ಈ ಸ್ಥಿತಿಗೆ ಕಾಂಗ್ರೆಸ್ 135 ರೀಚ್ ಆಗೋದಕ್ಕೆ ಬಿಎಲ್ ಸಂತೋಷ್ ಎಲ್ಲ ಒಂದಕಡೆ ನಿರ್ಧಾರಗಳ ಕಾರಣ ಅಲ್ವಾ ನಾನು ನೋಡಿ ಅದನ್ನ ಹೇಳ್ತಾ ಇಲ್ಲ ಬಿಜೆಪಿ ಒಳಗೆ ಈ ಬಿಎಲ್ ಸಂತೋಷ್ ಅಂತ ಏನೋಂದು ವೆಸ್ಟೆಡ್ ಇಂಟರೆಸ್ಟ್ ಇದಾವೆ ಪರ್ಸನಾಲಿಟೀಸ್ ಇದಾವೆ ಇದೀ ಪಾರ್ಟಿ ರಾಜ್ಯ ಬಿಜೆಪಿಯ ಕಲ್ಚಿಸ್ಟ್ ಒಳಗೆ ಪ್ರಯತ್ನ ಏನು ಮಾಡಿದ್ರು ಅದರ ಪರಿಣಾಮ ಇವತ್ತು ಬಿಜೆಪಿಗೆ ಆಯ್ತು ಆಮೇಲೆ ಜಗದೀಶ್ ಶೆಟ್ಟರ್ನ ಸೋಲಿಸಬೇಕು ಅಂತ ಟಾರ್ಗೆಟ್ ನೋಡಿ ಪಾರ್ಟಿ ಬಿಟ್ಟು ಬಹಳ ಜನ ಹೋಗಿದ್ದಾರೆ ಜಗದೀಶ್ ಶೆಟ್ಟರ್ ಒಬ್ಬರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ನೀವು ಅದನ್ನ ಕೇಳ್ತಾ ಇದ್ದೀನಿ ಜಗದೀಶ್ ಶೆಟ್ಟರ್ ಒಬ್ಬರು ಯಾಕೆ ಟಾರ್ಗೆಟ್ ಆಗಬೇಕು ಇಂದ ಪ್ಲೇನ್ ಎಲೆಕ್ಷನ್ ನೀವು ಮಾಡ್ರಿ ಯಾರು ಬೇಡ ಅನ್ನೋದಿಲ್ಲ ಎಲ್ಲರೂ ಬರ್ತಾರೆ ಜಗದೀಶ್ ಶೆಟ್ಟರ್ ಸೋಲಿಸಿ ನಾವು ಯೂಶುವಲಿ ಪೊಲಿಟಿಕಲ್ ಲೀಡರ್ಸ್ ನಾವು ಬೇರೆ ಕಡೆ ಕ್ಯಾಂಪೇನ್ ಹೋದಾಗ ನಮ್ಮ ಅಭ್ಯರ್ಥಿನ ಗೆಲ್ಸಲ್ಲಿ ಹೇಳ್ತೀವಿ ನಾವು ನಾನು ಇವನ್ ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆದ ಮೇಲೆ ಒಂದು 10-15 ಕ್ಷೇತ್ರಕ್ಕೆ ಹೋಗಿ ಬಂದೆ ನಾನು ಕ್ಯಾಂಪೇನ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇಂಥವ್ರು ಅದರ ಎಕ್ಸ್ ವೈಜೆಡ್ ಇವರಿಗೆ ನಾವು ಗೆಲ್ಸಿ ಅಂತ ಹೇಳ್ತೀವಿ ನಾವು ವಿರೋಧ ಪಕ್ಷದ ಅಭ್ಯರ್ಥಿನ ಹೆಸರು ಮಾಡಿ ಇವನು ಸೋಲಿಸಿ ಅಂತ ಎಂದೂ ಹೇಳಿಲ್ಲ ಇದು ಯೂಶುವಲಿ ಪ್ರೊಸೆಸ್ ಆದರೆ ನಮ್ಮಲ್ಲಿ ಬಂದಂಥವರೆಲ್ಲರೂ ತಮ್ಮ ಅಭ್ಯರ್ಥಿ ಯಾರು ಅವನು ಗೆಲ್ಸಿ ಅಂತ ಎಂದೂ ಹೇಳಿಲ್ಲ ಜಗದೀಶ್ ಶೆಟ್ಟರ್ ಸೋಲಿಸಿ ಈ ಟಾರ್ಗೆಟ್ ಇಟ್ಕೊಂಡು ಕಾನ್ಸಂಟ್ರೇಷನ್ ಅಲ್ಲೇ ಮಾಡಿದ್ರಿಂದ ನಮ್ಮ ಮನೆಯೂ ರಿಯಾಕ್ಷನ್ ಕೊಟ್ಟಿದ್ದೀನಿ ಒಬ್ಬ ಜಗದೀಶ್ ಶೆಟ್ಟರ್ನ ಸೆಂಟ್ರಲ್ ಕ್ಷೇತ್ರದಲ್ಲಿ ಸೋಲಿಸಿಕ್ಕೆ ಹೋಗಿ ಇಡೀ ಬಿಜೆಪಿಯನ್ನು ಸೋಲಿಸಿದ್ರು ನೀವೆಲ್ಲ ಕೂಡಿ ನೀವೇ ಯಾರು ಟಾರ್ಗೆಟ್ ಮಾಡಿದಿಲ್ಲ ಜಗದೀಶ್ ಶೆಟ್ಟರ್ಗೆ ನೀವೆಲ್ಲ ಕೂಡಿ ಇಡೀ ಬಿಜೆಪಿಯನ್ನು ರಾಜ್ಯದಲ್ಲಿ ಸೋಲಿಸುವಂಥ ಕೆಲಸ ನೀವು ಮಾಡಿದಿರಿ ಇದರಿಂದ ಹೀನಾಯವಾಗಿ ಸೋಲುವಂಥದ್ದು ಆಯಿತು ಇದನ್ನು ನಾನು ಪ್ರಶ್ನೆ ಮಾಡಿದ್ದೆ ಸರ್ ಬಿಜೆಪಿಯಲ್ಲಿ ನೀವು ಮತ್ತೆ ಯಡಿಯೂರಪ್ಪ ಇಬ್ಬರು ಕೂಡ ಸೀನಿಯರ್ ಲಿಂಗಾಯತ ನಾಯಕರು ಸೊ ನೀವು ಹೊರಗಡೆ ಬಂದ ನಂತರ ಒಂದಷ್ಟು ಲಿಂಗಾಯತ ಮತ್ತೆ ಸಂಪೂರ್ಣ ಒಂದಷ್ಟು ಇಟ್ಟಿದ್ದಾರೆ ಈಗ ಮತ್ತೊಂದಷ್ಟು ಲಿಂಗಾಯತ ಮತ್ತೆ ಕೈತಪ್ಪೋದಕ್ಕೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಸಂಪೂರ್ಣವಾಗಿ ಕೆಲಸ ಮಾಡಿಲ್ಲ ಅನ್ನೋದು ಕೂಡ ಕಾರಣ ಆಗಿದೆ ಸರ್ ನೋಡಿ ನಾವು ಒಂದು ಹೇಳೋದಿಲ್ಲ ಈಗ ಕೆಲಸ ಮಾಡಿದ್ರು ಬಿಡ್ತೀವ್ರು ಅಲ್ಲ ನೋಡ್ರಿ ಅದ್ರ ಬಗ್ಗೆ ನಾ ಕಮೆಂಟ್ ಮಾಡಕ್ಕೆ ನಾಯಕನ್ನ ಹೂಯಿಸಿ ಅದನ್ನ ಅವ್ರು ಬಿಜೆಪಿಯವ್ರು ಹೇಳ್ಬೇಕಂದ್ರೆ ನಾನು ಯಾರು ಅದಕ್ಕೆ ಹೇಳೋಕ್ಕೆ ಆದರೆ ಯಡಿಯೂರಪ್ಪನವರು ಅವ್ರ ಕಣ್ಣೀರು ಹಾಕಿ ರಾಜೀನಾಮೆ ಕೊಟ್ಟು ಬಂದ್ರಲ್ಲ ಅವತ್ತಿಂದ ಇಂಪ್ಯಾಕ್ಟ್ ಇತ್ತು ಆಮೇಲೆ ಜಗದೀಶ್ ಶೆಟ್ಟರು ಹೊರಗಡೆ ಹೋದ್ರಲ್ಲ ಅದು ಒಂದು ಇಂಪ್ಯಾಕ್ಟ್ ಆಗಿದೆ ಇವೆಲ್ಲ ಕಾರಣಗಳು ಕೂಡಿದಾವೆ ಎಲ್ಲವೂ ನೋಡಿರಿ ಬೇರೆ ಬೇರೆ ಒತ್ತಡದ ಮೇಲೆ ಬಂದು ಹೇಳ್ತಾರೆ ಏನು ಮಾಡೋಕ್ಕಾಗತ್ತೆ ಒಂದು ಪಾರ್ಟಿ ಒಳಗಿದ್ದಾಗ ಇನ್ಸ್ಟ್ರಕ್ಷನ್ ಇರ್ತವೆ ಬಂದು ಹೇಳ್ತಾರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಯಡಿಯೂರಪ್ಪ ಸಂಪೂರ್ಣವಾಗಿ ತಮ್ಮ ಶಕ್ತಿ ಬಳಸಿದ್ರೆ ಇಷ್ಟೊಂದು ಇನ್ನೇ ಸ್ಥಿತಿ ಬರ್ತಾರೆ ಇಲ್ಲ ಬಿಜೆಪಿ ನೋಡ್ರಿ ಯಾರು ಯಾರು ಶಕ್ತಿ ಬಳಸುವಂಥದ್ದಲ್ಲ ರೀ ಯಾರು ಲೀಡರ್ಶಿಪ್ ಕೊಡ್ತೀರಿ ಅದು ಇಂಪಾರ್ಟೆಂಟ್ ಅಲ್ಲ ಸುಮ್ಮನೆ ತೋರಿಕೆಗೆ ಲೀಡರ್ಶಿಪ್ ಕೊಡೋದು ಬೇರೆ ನೀವು ಅವರ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ಬೇಕಾಯ್ತಲ್ಲ ಯಾಕೆ ಮುಂದುವರ್ಸ್ಲಿಕ್ಕೆ ನಾನು ಕೇಳ್ತೀನಿ ಈ ಕಂಪ್ಲೀಟ್ ಈ ಪೀರಿಯಡ್ ಮುಗಿಸ್ಬೋದಾಯ್ತಲ್ಲ 2 ವರ್ಷಕ್ಕೆ ಅವ್ರು ಕೆಳಗೆ ಇಳಿಸುವಂಥ ಪ್ರಶ್ನೆ ಯಾಕೆ ಬಂತು ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಸರ್ ಈಗ ರಿಸರ್ವ್ ಯಡಿಯೂರಪ್ಪನವರು ಈಗ ಹೇಳ್ತಾ ಇದ್ದಾರೆ ನೀವು ಅವಾಗ ಯಡಿಯೂರಪ್ಪನ ಇಳಿಸಿದಾಗ ಯಾರು ನಾಯಕಿ ಮಾತನಾಡಲಿಲ್ಲ ಅವತ್ತು ಜಗದೀಶ್ ಶೆಟ್ಟರ್ ಧ್ವನಿ ಎತ್ತಿದ್ರೆ ಬಹುಶಃ ನಾವು ಎಲ್ಲೆಲ್ಲಿ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಫೋರಮ್ದಾಗ ಪಾರ್ಟಿ ಇದ್ರಾಗ ದಿಲ್ಲಿಗೆ ಹೋಗಿ ಯಾರ್ಯಾರು ಹೇಳ್ಬೇಕು ಹೇಳಿದೆ ನಾವು ನೀವು ಇವ್ರನ್ನ ಮತ್ತೊಬ್ಬನು ಈಗ ಮಾಡಿರಲ್ಲ ಅವನ್ನ ನೀವು ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡೋದಾದ್ರೆ ಇವ್ರನ್ನ ಯಾಕೆ ಇಳಿಸಿದ್ರಿ ಇವ್ರನ್ನ ಯಾಕೆ ರೀಪ್ಲೇಸ್ ಮಾಡಿದ್ ಕೇಳಿ ನಾ ಎಲ್ಲೆಲ್ಲಿ ಯಾವ ಫೋರಮ್ದಾಗ ಕೇಳ್ಬೇಕು ಕೇಳಿದೆ ನಾನು ಸರ್ ಇದೇ ಟೆಂಪೋ ಅಥವಾ ಇದೇ ಲಿಂಗಾಯತ ಸಮುದಾಯದ ಪ್ರೀತಿ ಕಾಂಗ್ರೆಸ್ ಮೇಲೆ ಲೋಕಸಭೆ ತನಕ ಕ್ಯಾರಿ ಆಗಬಹುದು ಯಾಕಂದ್ರೆ ಒಂದೇ ವರ್ಷಕ್ಕೆ ಚುನಾವಣೆ ಬಂತು ನೋಡಿ ನಾವು ಒಂದು ಹೇಳ್ತೀನಿ ಒಂದು ಸಲ ಒಂದು ವಾತಾವರಣ ನಿರ್ಮಾಣ ಮಾಡಿದರೆ ಒಂದು ಕಮ್ಯುನಿಟಿ ಒಳಗೆ ವಿಶ್ವಾಸ ಹೋಯ್ತಂತಂದರೆ ಅದನ್ನು ರಿಕವರಿ ಮಾಡೋದು ಅಷ್ಟು ಈಸಿ ಇಲ್ಲ ಡೆಫಿನೆಟ್ಲಿ ಇದು ಮುಂದುವರಿತದೆ ಅಲ್ಲಿವರೆಗೆ ಕಾಂಗ್ರೆಸ್ನಲ್ಲಿ ತುಂಬ ಚರ್ಚೆ ಆಗ್ತಾ ಇತ್ತು ಸರ್ ಜಗದೀಶ್ ಶೆಟ್ಟರ್ ಅವರು ಬಂದಿರೋದ್ರಿಂದ ಪಕ್ಷಕ್ಕೆ ಲಾಭ ಆಗಿದೆ ಅವರನ್ನು ಪಕ್ಷ ಮತ್ತು ಸರ್ಕಾರ ಮಟ್ಟದಲ್ಲಿ ಗೌರವಯುತವಾಗಿ ನಡೆಸ್ಕೋಬೇಕು ಅನ್ನೋ ಚರ್ಚೆ ಇದೆ ಇನ್ನು ಕಾಂಗ್ರೆಸ್ ನಾಯಕರು ಏನಾದ್ರು ಮಾತುಕತೆ ಅಲ್ಲ ಈಗೇನಾಗಿದೆ ನನಗೆ ಉಳಿದು ಎಲ್ಲ ನಾಯಕರು ಮಾತಾಡಿದ್ದಾರೆ ಇಲೆಕ್ಷನ್ನು ಇದಾದ್ಮೇಲೆ ಡಿಫೀಟ್ ಆದಮೇಲೆ ಇಲ್ಲ ನಿಮ್ಮಿಂದ ಪ್ಲಸ್ ಆಗಿದೆ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆಯದಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ಇದು ಆಗಿರ್ಲಿಕ್ಕಿಲ್ಲ ಆದರೆ ನಿಮ್ಮಿಂದ ಪಾರ್ಟಿಗೆ ಅನುಕೂಲ ಆಗಿದೆ ಅಂತ ಎಲ್ಲ ಹಿರಿಯ ನಾಯಕರು ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲ ಹೇಳ್ಕೊಂಡು ಮಾತಾಡಿದ್ದಾರೆ ಹಂಗೆಲ್ಲ ಮಾತಾಡಿ ಪಾರ್ಟಿ ನಿಮ್ಮ ಕೂಡ ಇರ್ತದೆ ಧೈರ್ಯದಿಂದೀರಿ ಅನ್ನುವಂಥದ್ದು ನಿಮ್ಮ ಗೌರವದಿಂದ ನಡೆಸ್ಕೊತೀವಿ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳಿದ್ದಾರೆ ಆದರೆ ಈಗ ಮುಖ್ಯಮಂತ್ರಿ ಸೆಲೆಕ್ಷನ್ ನಡೀತಾ ಇದೆ ಅದೊಂದು ಫೈನಲ್ ಆದಮೇಲೆ ಉಳಿದು ನನ್ನ ಕೂಡ ಚರ್ಚೆ ಮಾಡ್ಬೋದು ಅಂತ ನಾನು ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಕೇಳಿದೆ ಯಾವ ವಿಚಾರವಾಗಿ ಸಿಎಂ ಆಯ್ಕೆ ಇಲ್ಲ ಇಲ್ಲ ಅದ್ರ ಬಗ್ಗೆ ನಾನು ಒಂದೇ ಹೇಳೋದು ಯಾರನ್ನ ಮಾಡಿ ಒಳ್ಳೆ ಒಂದು ರೀತಿಯಿಂದ ಸೌಹಾರ್ದ ರೀತಿಯಿಂದ ಬಗೆಹರಿಸ್ಕೊಡ್ರಿ ಅಂತ ಹೇಳಿ ನಾನು ಇನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ ಸಚಿವ ಸಂಪುಟಕ್ಕೆ ಒಂದ್ವೇಳೆ ನಿಮಗೇನು ಆಹ್ವಾನ ಕೊಟ್ಟರೆ ನೋಡ್ರಿ ನಾ ರೀ ಪ್ರಶ್ನೆಗಳು ಉತ್ತರ ಕೊಟ್ಟಿಲ್ಲ ಕೊಡೋದಿಲ್ಲ ಇನ್ನೂ ಅದು ಚರ್ಚೆ ಮಾಡಿಲ್ಲ ನಾನು ಕೂಡ ಮತ್ತು ನಂದು ಯಾವಾಗಲೂ ಬಿಜೆಪಿ ಒಳಗಿದ್ದಾಗ ಪಾರ್ಟಿಯವ್ರು ಏನು ಜವಾಬ್ದಾರಿ ಕೊಡ್ತಾರೆ ನಾ ಮಾಡಿಲ್ಲ ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ನಾ ಬಂದಿದ್ದರಿಂದ ಏನಾಗಿದೆ ಹಿನ್ನೆಲೆ ಅದರಿಂದ ಏನು ಲಾಭ ಆಗಿದೆ ಎಲ್ಲ ತಿಳ್ಕೊಂಡು ಅವರು
ಸರಿಯಾದಂಥ ನಿರ್ಧಾರ ಕೈಗೊಳ್ತಾರೆ ಅನ್ನೋಂಥದ್ದು ವಿಶ್ವಾಸ ಇದೆ. ಹೀಗಾಗಿ ಅದ್ರ ಬಗ್ಗೆ ನಾನು ಅವ್ರು ಏನೋ ನನ್ನ ಕೂಡ ಇನ್ನೂ ಚರ್ಚೆ ಮಾಡಿದಾಗ ನಾನು ಅದಕ್ಕೆ ರಿಯಾಕ್ಷನ್ ಕೊಡಿಸಿದೆ. ಬಿಜೆಪಿಯಿಂದ ಒಂದ್ಸಲ ಅಲ್ಲಿಂದ ಬಿಟ್ಟು ಬಂದೇನೆ ನಾನು, ಗೌರವ ಸಿಕ್ಕಿಲ್ಲ, ಸ್ವಾಭಿಮಾನ ಧಕ್ಕೆಯಾಗಿ ಬಂದಿದ್ದೇನೆ, ಮತ್ತು ಅಲ್ಲಿ ಹೋಗಿ ವಾಪಸ್ ಹೋಗಿ ಪ್ರಶ್ನೆನೇ ಇಲ್ಲ. ಈಗ ಕಾಂಗ್ರೆಸ್ಸಲ್ಲಿ ಇದ್ದೇನೆ, ಕಾಂಗ್ರೆಸ್ಸಲ್ಲಿ ಇರ್ತೀನಿ, ಮುಂದೆ ಕಾಂಗ್ರೆಸ್ನ ಬಲಗೊಳಿಸ್ಲಿಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ತೀನಿ, ಇರ್ತೀನಿ 100% ಪ್ರಶ್ನೆನೇ ಇಲ್ಲ. ಸರ್, ನಿಮಗೆ ಈ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿರೋದು ನಿಮಗೆ ಸಮಾಧಾನ ಅಂದರೆ ಖುಷಿ, ನನ್ನ ನಿರ್ಧಾರ ಕರೆಕ್ಟ್ ಆಗಿದೆ ಅನ್ನೋ ಥರ ನೋಡಿ, ನನ್ನಂಕರ ನಾ ಇವತ್ತು ಫ್ರೀ ಮೈಂಡ್ ಇದ್ದೀನಿ. ನನಗೇನಿತ್ತು, ಅಪಮಾನ ಆಯಿತು, ಸ್ವಾಭಿಮಾನ ಧಕ್ಕೆ ಬಂತು, ಇವತ್ತೇನು ಆ ಸ್ವಾಭಿಮಾನ ಧಕ್ಕೆ ಬಂದಿದ್ದರಿಂದ ಅನ್ನ ಸರಿಯಾದಂಥ ರೀತಿಯಲ್ಲಿ ಗೌರವ ಕೊಡುವಂಥ ಕೆಲಸನೂ ಕೊನೆಯವರೆಗೂ ಮಾಡಲಿಲ್ಲ. ಅದಕ್ಕೆ ಆ ಒಂದು ನಿರ್ಧಾರವನ್ನು ನಾನು ಮಾಡಿದೆ, ಆ ನಿರ್ಧಾರ ಸರಿಯಾದ ಇವತ್ತು ನಾನು ಅನಿಸಿದೆ. ಸರಿ, ನೀವು ಮಾಜಿ ಸಿ ಎಮ್ ಆದರು, ಸೊ ಈಗಲ್ಲಿ ದೆಹಲಿಯಲ್ಲಿ ನಡೀತಾ ಇರುವಂಥ ರಾಜಕಾರಣದಲ್ಲಿ ಹಿಂಗೆ ಕಾಂಪ್ರಮೈಸ್ ರಾಜಕಾರಣ ಸರಿಯಾಗುತ್ತಾ, ಅಂದರೆ ಅಧಿಕಾರ ಹಂಚಿಕೆ ಸೂತ್ರ ಸರಿನಾ, ಅಥವಾ ಒಬ್ಬರಿಗೆ 5 ವರ್ಷ ಈಗ ಸಿದ್ದರಾಮಯ್ಯನವರಿಗೆ ಕೊಡ ನೋಡ್ರಿ, ಇವತ್ತು ರಾಜಕಾರಣದ ಅಧಿಕಾರದ ವ್ಯವಸ್ಥೆ ಅದು ಯಾವ್ಯಾವ ಹಂತಕ್ಕೆ ಹೋಗಿದ್ದು ಗುರುತಿಲ್ಲ ನನಗೆ. ಇದು ಬರೀ ಕಾಂಗ್ರೆಸ್ಸು ಇದಕ್ಕೆಲ್ಲ, ಎಲ್ಲ ಪಾರ್ಟಿಯಲ್ಲಿ ನಡೆದಿದೆ. ಹೀಗಾಗಿ ಅದ್ರ ಬಗ್ಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ದವರು ಹಿರಿಯರು ವರಿಷ್ಠರು ಏನು ನಿರ್ಧಾರ ಕೈಕೊಂತಾರೆ ಅವ್ರಿಗೆ ಬಿಟ್ಟಂತ ವಿಚಾರ, ಅವ್ರು ಯಾವ ರೀತಿ ನಿರ್ಧಾರ ಮಾಡ್ತಾರೆ ಇಟ್ ಇಸ್ ಲೆಫ್ಟ್ ಟು ದೆಮ್. ಬಟ್ ಸ್ಮೂತ್ ಗೌರ್ಮೆಂಟ್ ಆಗಬೇಕು. ಲಕ್ಕೀಲಿ ಯಾವುದೋ ಇನ್ಸ್ಟೇಬಲ್ ಗೌರ್ಮೆಂಟ್ ಬಂದಿಲ್ಲ, ಸ್ಟೇಬಲ್ ಗೌರ್ಮೆಂಟ್ ಬಂದದ, ಸ್ಪಷ್ಟ ಬಹುಮತ ಇದೆ ಜನರಿಗೆ. ಅದು ಸಮಾಜ ಎಷ್ಟೋ ಜನ ಇವತ್ತು ಬೆಳಿಗ್ಗೆ ಬಂದವ್ರು ಹೇಳಿದರು ಈ ಸಲ ಸ್ಟೇಬಲ್ ಗೌರ್ಮೆಂಟ್ ಬಂದದ, ಕೆಲವು ಇಂಡಸ್ಟ್ರಿಸ್ಟು ಎಲ್ಲ ಬಂದಿದ್ದು ಬೆಳಿಗ್ಗೆ. ಏನೋ ಆಗಲಿ ಒಂದು ಸಮಾಧಾನ, ನಮ್ಗೆ ಕ್ಲಿಯರ್ ಮೆಜಾರಿಟಿ ಅಂತ ಒಂದು ಪಾರ್ಟಿ ಬಂದದ, ಸರ್ಕಾರ ಬಂದದ, ಸ್ಮೂತಾಗಿ ಗೌರ್ಮೆಂಟ್ ಆಗ್ತದೆ ಅಂತ ವಿಶ್ವಾಸ ಇದೆ. ಇಲ್ಲಕಂದ್ರೆ ಆ ಆಪರೇಷನ್ನು ಈ ಆಪರೇಷನ್ನು ಅಲ್ಲಿಂದ 10 ಮಂದಿ ಕರ್ಕೊಂಬರೋದು, ಈ ಕಡೆ ಕರ್ಕೊಂಡ್ಬೋದು, ಈ ಹೈ ಡ್ರಾಮಾ ನಡೀತಿತ್ತಲ್ಲ, ಸ್ಟಾಪ್ ಆಗಲ್ಲ ಅದು. ಸರ್, ಈಗ ಈ ಎಲೆಕ್ಷನ್ ಫಲಿತಾಂಶ ಇಡೀ ದೇಶಾದ್ಯಂತ ಇಂಪ್ಯಾಕ್ಟ್ ಆಗಿದೆ, ಮೋದಿ ವೇವ್ ಇಲ್ಲಿಗೆ ಮುಗೀತು ಅಂತ ನೋಡ್ರಿ, ಯಾವ ವೇವ್ ಅಂತಲ್ಲ, ಈಗ ಕಾಂಗ್ರೆಸ್ ಪಾರ್ಟಿ ಒಂದು ರಿವೈವ್ ಆಗಿದೆ. ಇಡೀ ದೇಶದಲ್ಲಿ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ತರಲಿಕ್ಕೆ ಕಾಂಗ್ರೆಸ್ ಲೀಡ್ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಮಾಡಬೇಕು. ಈಗ ಅದು ಬಂದಿದ್ದು ಆ ವೇವ್ ಹೋತು ಬಿಡ್ತು, ಅದ್ರ ಬಗ್ಗೆ ಚರ್ಚೆ ಮಾಡೋದಲ್ಲ. ಕಾಂಗ್ರೆಸ್ ಪಾರ್ಟಿ ಹೆಂಗೆ ನೀವು ಲೀಡರ್ಶಿಪ್ ತಗೋತೀರಿ ಅದ್ರ ಮೇಲೆ ಹೋಗ್ತೀರಿ. ಸರ್, ಸಿ ಟಿ ರವಿ ಅಂತವರೇ ಸೋಲ್ತಾರೆ ಅಂದರೆ ಏನು ಅಂದರೆ, ಸರ್ ಬೇಸ್ ಕೇಡರ್ ಬೇಸು ಅಂತ ಹೇಳ್ತಿದ್ವಿ ಅಂತ ಪಕ್ಷ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅವರು, ಅಂಥವ್ರ ಜಿಲ್ಲೆಯಲ್ಲಿ ಒಂದು ಕೂಡ ಬಿ ಜೆ ಪಿಗೆ ಇಲ್ಲಲ್ಲ. ಸೊ ಅವರ ಒಟ್ಟಾರೆ ಬಿ ಜೆ ಪಿ ನಾಯಕರ ದುರಹಂಕಾರದ ವರ್ತನೆಗಳ ಕಾರಣ ಆಗುವ. ನಾನು ಯಾವಾಗಲೂ ಹೇಳ್ಕೊಂಡು ನೋಡ್ರಿ, ಇದಕ್ಕೆ ಉತ್ತರ ಬಿ ಜೆ ಪಿಯವರು ಕೊಡೋದು, ಅವ್ರ ಮೆಂಟರೇ ಯಾರಿದಾರೆ ಅವ್ರಿಗೆ ಉತ್ತರ ಕೊಡಬೇಕಿದೆ. ಒಂದು ಯಾವಾಗಲೂ ದುರಹಂಕಾರ ಬಂದಾಗ ಇವೆಲ್ಲ ಗಡಿಸ್ತಾವೆ, ಅದು ಆಗ್ತಾಯಿದೆ. ಸರ್, ನೀವು ಈ ಬೆಳವಣಿಗೆ ಆಗ್ತಿದೆ, ಸಿ ಎಂ ಬೇಗ ಆಗಬೇಕು, ಪ್ರಕ್ರಿಯೆಗಳೆಲ್ಲ ಬೇಗ ಆಗಬೇಕು, ನೀವು ಹಿರಿಯ ನಾಯಕರಾಗಿರೋ ಕಾರಣಕ್ಕೆ, ಮಾಜಿ ಮುಖ್ಯಮಂತ್ರಿಗಳಾಗಿರೋ ಕಾರಣಕ್ಕೆ, ನಿಮ್ದು ಏನಾದರೂ ಸಲಹೆ ಅಂತ ಏನು? ನಾನು ನಿನ್ನೆ ದೆಹಲಿ ಇಂಟರ್ವ್ಯೂ ಕೊಡುವಾಗ ಹೇಳಿದೆ, ನಾನು ಆದಷ್ಟು ಬೇಗನೆ ಇದು ರಿಸಾಲ್ವ್ ಆಗಬೇಕು, ಮುಖ್ಯಮಂತ್ರಿ ಯಾರಾಗ್ತೀರಿ ಅನ್ನೋಂಥದ್ದು. ಮತ್ತು ಈಗೇನು ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕೆಪೇಬಲ್ ಅದರ, ಬ್ಯಾಚುಲರ್ ಲೀಡರ್ಸ್ ಅದರ, ಪಾರ್ಟಿ ಹಿತ ದೃಷ್ಟಿಯಿಂದ ಕುಂತು ಮಾತನಾಡಿ ಅವರೇ ಒಂದು ಒಂದು ಕಾನ್ಸೆಸ್ಸಿಗೆ ಬರುವುದು ಒಳ್ಳೆಯದು, ಅದರಿಂದ ಪಾರ್ಟಿಗೂ ಒಳ್ಳೆಯದಾಗ್ತದೆ, ದೇಶಕ್ಕೂ ಒಳ್ಳೆಯದಾಗ್ತದೆ. ಎಸ್, ಇಲ್ಲ ಮತ್ತೆ ಏಕೆಂದರೆ ನಿಮ್ಮ ಇಲ್ಲೂ ಯಡಿಯೂರಪ್ಪ ಬಗ್ಗೆ ನೀವೆಲ್ಲರೂ ಅವ್ರನ್ನ ಇನ್ನಿಷ್ಟು ಬರೋದಿಲ್ಲ ನೋಡ್ಬೇಕು ಅಷ್ಟೇ, ಹಿರಿಯರನ್ನೇನೇ ಇದಾಗ್ತದೆ, ಬಟ್ ಅವ್ರ ವಿಚಾರದಲ್ಲಿ ಡಿಫ್ರೆಂಟ್ ಅಲ್ಲ, ಹಂಗಾಗಿ ಏನಾದರೂ ಇಲ್ಲ ಅವ್ರೇನು ಮಾತಾಡೋದು ಮತ್ತೆ ಮಾಡಿ, ಬಟ್ ಅವರು ಯಾಕೋ ಒಂದು ಹಂತದಲ್ಲಿ ನಿಮ್ಮ ಸೋರಿಸ್ತೀನಿ ಅನ್ನೋ ಲೆಕ್ಕಾಚಾರ ಪ್ರೆಷರ್ ರಾಜಕಾರಣದೊಳಗೆ ಬಂದು ಬಂದು ಇದು ಹೇಳ್ಬೇಕಂತ ಹೇಳ್ತಾರೆ. ಈಗ ಅದಾಮೇಲೆ ಮತ್ತೆ ಇಲ್ಲಿ ಮಾತಾಡಕ್ಕೆ ಹೋಗಿದ್ದವರು ಇರ್ತದೆ, ಒಂದು ಪಾರ್ಟಿ ಡೈರೆಕ್ಷನ್ ಇರ್ತದೆ, ಮಾತಾಡಬೇಕು ಮತ್ತೆ. ಬಟ್ ಅವ್ರಿಗೂ ಭೈರಕ್ಕೂ ಏನು ಹೇಳ್ಕೊಂಡಿಲ್ಲ, ನಿಮ್ಮ ಈ ಬೆಳವಣಿಗೆಗಳೆಲ್ಲ ನೋಡಿದ್ರೆ ಅವ್ರಿಗೂ ಸ್ವಲ್ಪ ಕಚ್ಚಿ ಆಗುತ್ತೆ ಅನ್ಸುತ್ತೆ, ಹೇಳ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಹ್ಞೂ, ಅವರು ಹೈಕಮಾಂಡ್ ಹತ್ರ ಎಲ್ಲ ಕೊಡಬೇಕು ಜಗದೀಶ್ ಶೆಟ್ಟರ್ ಅಂತ ಮಾತಾಡಿದ್ರು, ಅವ್ರ ಮಾತು ಬೆಲೆ ಕೊಟ್ಟಿಲ್ಲ ಕೊಟ್ಟಿಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.